Welcome to my YouTube channel. This is Ravi Chavan, Assistant Professor, Department of Commerce. So, already we discuss in financial management subject meaning, definition of financial management, and uh, features of financial management and uh, functions of financial management. Under that, two types of functions: routine functions and administrative functions. ಸೊ ಆಲ್ರೆಡಿ ದೀಸ್ ಫಂಕ್ಷನ್ಸ್ ಆ್ಯಂಡ್ ಫೀಚರ್ಸ್ ಆ್ಯಂಡ್ ಡೆಫಿನೇಷನ್ಸ್ ಆರ್ ಓವರ್ ಟುಡೆ ವಿ ಡಿಸ್ಕಸ್ ಆಬ್ಜೆಕ್ಟಿವ್ಸ್ ಆಫ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಲ್ಲಿವರೆಗೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟದಲ್ಲಿ ಫಸ್ಟ್ ಚಾಪ್ಟರ್ದಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಮೀನಿಂಗ್ ಡೆಫಿನೇಷನ್ ಅಂತ ತಿಳ್ಕೊಂಡಿದ್ದೇವೆ ಅದೇ ತರಹ ಫಂಕ್ಷನ್ಸ್ ಮತ್ತು ಫೀಚರನ್ನು

Result expected objective means it is nothing but it is just like a result expected. The main objective of financial management is to ensure adequate flow of fund according to needs of the firm. The objective of the financial management are two categories, especially basic objective, second one, other objective. So, under the basic objective, again, there are again two types. ಫಸ್ಟ್ ಒನ್ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಆಬ್ಜೆಕ್ಟಿವ್ ಆ್ಯಂಡ್ ಸೆಕೆಂಡ್ ಒನ್ ವೆಲ್ತ್ ಮ್ಯಾಕ್ಸಿಮೈಜೇಷನ್ ಆಬ್ಜೆಕ್ಟಿವ್ ಸೊ ಇಲ್ಲಿ ಇವತ್ತು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದ ಉದ್ದೇಶವನ್ನು ಕಲಿತಾ ಇದ್ದೀವಿ ಈ ಉದ್ದೇಶದಲ್ಲಿ ಉದ್ದೇಶ ಅಂದರೆ ಏನಿಲ್ಲ ಉದ್ದೇಶ ಅಂದರೆ ಜಸ್ಟ್ ಲೈಕ್ ಎ ರಿಸಲ್ಟ್ ಎಕ್ಸ್ಪೆಕ್ಟೆಡ್ ಅಂದ್ರೆ ನಮ್ದು ಏನು ಏಮ್ ಇದೆ ನಮ್ಮದು ಏನು ಟಾರ್ಗೆಟ್ ಇದೆ ಆ ರಿಸಲ್ಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ ಮೇನ್ ಎಫ್ ಇಸ್ ಎನ್ಶೂರ್ ಅಡಕೇಟ್ ಫ್ಲೋ ಆಫ್ ಫಂಡ್ಸ್ ಅಂದ್ರೆ ಆಬ್ಜೆಕ್ಟಿವ್ ಏನಿದೆ ಫೈನಾನ್ಷಿಯಲ್ ದ ಫಂಡ್ಸ್ ಏನಿದಾವೆ ಹಣದ ಹರಿವು ಏನಿದೆ ಅದು ಸಫಿಶಿಯಂಟ್ ಆಗಿ ಇರಬೇಕು ಯಾವುದೇ ಕೊರತೆ ಇರಬಾರದು ಎಷ್ಟು ಹಣದ ಸಪ್ಲೈ ಇದೆ ಆ ಹಣದ ಸಪ್ಲೈ ಇರಬಹುದು ಆ ಹಣದ ಹರಿವು ಏನಿರೋದಲ್ಲ ಎಷ್ಟು ಬೇಕು ಅಷ್ಟರಲ್ಲಿ ಸಫಿಶಿಯಂಟ್ ಆಗಿ ಫ್ಲೋ ಆಗ್ತಾ ಇರಬೇಕು ಅಂದ್ರೆ ಫ್ಲೋ ಅಂದ್ರೆ ಏನು ಮೇ ಬಿ ಇನ್ಫ್ಲೋ ಆ್ಯಂಡ್ ಔಟ್ಫ್ಲೋ ಇದು ನಮ್ಮದು ಮೇನ್ ಆಬ್ಜೆಕ್ಟಿವ್ ಆಗಿದೆ ಅಂದರೆ ಯಾವುದೇ ಬಿಸ್ನೆಸ್ದಲ್ಲಿ ಯಾವುದೇ ಕಾರಣಕ್ಕೂ ಹಣದ ಕೊರತೆ ಆಗಬಾರದು ಸಫಿಷಿಯಂಟಲ್ಲಿ ಫ್ಲೋ ಆಗ್ತಾ ಇರಬೇಕು ಅಂತ ಇದು ಮೇನ್ ಆಬ್ಜೆಕ್ಟಿವೆ ಆದರೆ ನಾವಿಲ್ಲಿ ಉದ್ದೇಶಗಳನ್ನು ಬೇರೆ ಬೇರೆ ಪ್ರಕಾರದಲ್ಲಿ ವಿಭಜನೆ ಮಾಡಿದ್ದೇವೆ ಮೊದಲನೇ ಪ್ರಕಾರ ಏನಿದೆ ಅಂದರೆ ಬೇಸಿಕ್ ಆಬ್ಜೆಕ್ಟಿವ್ ಮೂಲ ಉದ್ದೇಶ ಎರಡನೇದೇನಿದೆ ಅದರ್ ಅಬ್ಜೆಕ್ಟಿವ್ ಅಂದರೆ ಇತರ ಉದ್ದೇಶಗಳು ಅಂತ ಕರಿತೀವಿ ಸೊ ಇಲ್ಲಿ ಬೇಸಿಕ್ ಅಬ್ಜೆಕ್ಟಿವ್ಗಳಿಗೆ ಮತ್ತೆ ಟೂ ಟೈಪ್ಸ್ ಇದೆ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಅಬ್ಜೆಕ್ಟಿವ್ ಸೆಕೆಂಡ್ ಒನ್ ವೆಲ್ತ್ ಮ್ಯಾಕ್ಸಿಮೈಜೇಷನ್ ಅಬ್ಜೆಕ್ಟಿವ್ ಸೊ ಪ್ರಾಫಿಟ್ ಅಂದರೆ ಏನು ಲಾಭ ಹೆಚ್ಚಿಗೆ ಗಳಿಸುವ ಒಂದು ಉದ್ದೇಶ ಸೊ ಮೊಟ್ಟ ಮೊದಲು ನಾವು ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಅಬ್ಜೆಕ್ಟಿವ್ ಬಗ್ಗೆ ತಿಳ್ಕೊಳ್ಳೋಣ ಪ್ರಾಫಿಟ್ ಅರ್ನಿಂಗ್ ಈಸ್ ಜನರಲಿ regarded as the main objective of the business firm. it is a measure of efficiency. a business being an economic institution must earn a profit to cover its cost and provide funds for growth. therefore, every business is interested in maximize is earning, maximizing his earning. So, profit earning is a generally regarded as the main objective of the business firm. It is measures of efficiency. A business, being an economic institution, must earn profit to cover its cost and provide funds for growth. Therefore, Every entrepreneur is interested in maximizing his earning. Profit can be increased by increasing the selling price and reducing the cost of production hence profit can be maximized by the minimizing the cost the accumulated profit enable a business to face risk like fall in.

ನಾವೆಲ್ಲರೂ ಬಿಸ್ನೆಸ್ಸನ್ನು ಮಾಡುತ್ತೇವೆ ಬಿಸ್ನೆಸ್ ಯಾಕೆ ಮಾಡುತ್ತೇವೆ ಸ್ಪೆಷಲಿ ಮೇನ್ ಆಬ್ಜೆಕ್ಟಿವ್ ಇರ್ತದೆ ಪ್ರೈಮರಿ ಆಬ್ಜೆಕ್ಟಿವ್ ಈಸ್ ಟು ಅರ್ನ್ ಪ್ರಾಫಿಟ್ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಲಾಭವನ್ನು ಗಳಿಸುವುದು ಇಟ್ ಈಸ್ ಮೇಜರ್ ಎಫಿಸೆನ್ಸಿ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಏನು ಮೇಜರ್ ರೀ ಏನು ಮಾಪನೆ ಮಾಡುತ್ತದೆ ಎಫಿಷನ್ಸಿಯನ್ನು ಮಾಪನೆ ಮಾಡುತ್ತದೆ ಬಿಸ್ನೆಸ್ದ ಅ ಬಿಸ್ನೆಸ್ ಬೀಯಿಂಗ್ ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಬಿಸ್ನೆಸ್ ಏನಿದೆ ಇದು ಒಂದು ಆರ್ಥಿಕ ಸಂಸ್ಥೆಯಿದೆ ಮಸ್ಟ್ ಅರ್ನ್ ಪ್ರಾಫಿಟ್ ಟು ಕವರ್ ಇಟ್ಸ್ ಕಾಸ್ಟ್ ಆ್ಯಂಡ್ ಪ್ರೊವೈಡ್ ಫಂಡ್ಸ್ ಫಾರ್ ಗ್ರೋತ್ ಏನಿದು ಎಂದು ಎಕನಾಮಿಕ್ ಇನ್ಸ್ಟಿಟ್ಯೂಷನ್ ಇರೋದ್ರಿಂದ ಇದೇನು ಮಾಡ್ತದೆ ರೀ ಆದಷ್ಟು ಮಟ್ಟದಲ್ಲಿ ಪ್ರಾಫಿಟ್ ಅರ್ನ್ ಮಾಡಿ ಪ್ರಾಫಿಟ್ ಅರ್ನ್ ಮಾಡಿ ಕಾಸ್ಟನ್ನು ಕವರ್ ಮಾಡಿ ಉಳಿದಂಥ ಅಮೌಂಟನ್ನು ಗ್ರೋತ್ಗಾಗಿ ನಾವೇನು ಮಾಡ್ತೀವಿ ಬಳಸ್ತೀವಿ ದೇರ್ ಫಾರ್ ಎವ್ರಿ ಬಿಸ್ನೆಸ್ ಈಸ್ ಇಂಟ್ರೆಸ್ಟೆಡ್ ಇನ್ ಮ್ಯಾಕ್ಸಿಮೈಸಿಂಗ್ ಹೀಸ್ ಅರ್ನಿಂಗ್ ಸೊ ಎಲ್ಲ ಬಿಸ್ನೆಸ್ಗಳು ಯಾ ಇದರ ಮೇಲೆ ಇಂಟ್ರೆಸ್ಟ್ ಇದೆ ಅಂದರೆ ಅರ್ನಿಂಗ್ ಹೆಚ್ಚಿಗೆ ಆಗ್ತಾ ಇರಬೇಕು ಸೋದು ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಬಗ್ಗೆ ನಾವು ಇವತ್ತು ತಿಳ್ಕೊಂಡಿವಿ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಅಂದರೆ ಏನೂ ಇಲ್ಲ ಇದು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ದ ಮೊಟ್ಟ ಮೊದಲನೆಯ ಉದ್ದೇಶವೇನಿದೆ ಅಂದರೆ ಆದಾಯ ಗಳಿಸುವಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಆದಾಯ ಗಳಿಸುವಿಕೆ ಸೊ ನಾವು ಟು ದ ನೆಕ್ಸ್ಟ್ ಒನ್ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಬಂದಾಗ ಇಲ್ಲಿ ಮತ್ತೆ ಎರಡು ಪಾಯಿಂಟ್ಸ್ ರೀ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಬಗ್ಗೆ ಕೆಲವೊಬ್ರು ಫೆವರ್ ಆಗಿ ಹೇಳ್ತೀವಿ ಕೆಲವೊಬ್ರು ಅಗೇನ್ಸ್ಟ್ ಆಗಿ ಮಾತಾಡ್ತೀವಿ ಸೊ ಇಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಆಬ್ಜೆಕ್ಟಿವ್ ಚೂಸ್ ಆಗಿದೆ ಬೇಸಿಕ್ ಆಬ್ಜೆಕ್ಟಿವ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಇದೆ ಆದರೆ ಅದರ ಮೇಲೆ ಕೆಲವೊಂದು ಫೆವರ್ ಮತ್ತು ಅಗೇನ್ಸ್ಟ್ ಕೆಲವೊಂದು ಪಾಯಿಂಟ್ಸ್ ಬಂದಿದ್ದಾವೆ ನಾವು ಆ ಪಾಯಿಂಟ್ಸನ್ನು ತಿಳ್ಕೊಳ್ಳೋಣ ಓಕೆ ನೀವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ The objective is profit maximization. favor points. against point. So now first we know the favor points. Argument in favor of profit maximization. So first one, it is a rational objective. Correct. It is the rational objective. Rational means it is the basic objective. Every business organization. The first objective is to earn a profit. So profit maximization is the primary objective of the business.

ನಾವೆಲ್ಲರೂ ಬಿಸ್ನೆಸ್ ಯಾಕೆ ಪ್ರಾರಂಭ ಮಾಡ್ತೀವಿ ಇದು ಒಂದು ಪ್ರಾಥಮಿಕ ಉದ್ದೇಶವಿದೆ ಏನು ಪ್ರಾಥಮಿಕ ಉದ್ದೇಶ ಇದೆ ಬಿಸ್ನೆಸ್ಸನ್ನು ಪ್ರಾಫಿಟ್ ಗಳಿಸಲೇಬೇಕು ಸೊ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಇಸ್ ಅ ಪ್ರೈಮರಿ ಅಬ್ಜೆಕ್ಟ್ ಆಫ್ ದ ಬಿಸ್ನೆಸ್ ಆದ ಕಾರಣ ಇದಕ್ಕೆ ಒಂದು ಮೊದಲನೇ ಆರ್ಗ್ಯುಮೆಂಟ್ ಏನು ಬರ್ತಾ ಇದೆ ಮೊದಲನೇ ಆರ್ಗ್ಯುಮೆಂಟ್ ಫೆವರ್ ಆರ್ಗ್ಯುಮೆಂಟ್ ಏನು ಬರ್ತಾ ಇದೆ ಅಂದರೆ ಇದು ಒಂದು ಬೇಸಿಕ್ ಅಬ್ಜೆಕ್ಟಿವ್ ಇದೆ ಇದು ಒಂದು ರ್ಯಾಷ್ನಲ್ ಅಬ್ಜೆಕ್ಟಿವ್ ಇದೆ ಅಂತ ಓಕೆ ನಾವು ಈ ಟು ದ ಸೆಕೆಂಡ್ ವನ್

ಪ್ರಾಫಿಟ್ ಇದು ಒಂದು ಎಕನಾಮಿಕ್ ರಿವಾರ್ಡ್ ಇದ್ದಂಗೆ ಸೊ ಎರಡನೇ ಪಾಯಿಂಟ್ ಎರಡನೇ ಫೇವರ್ ಪಾಯಿಂಟ್ ಏನು ಬರ್ತಾ ಇದೆ ಅಂದರೆ ಎಕನಾಮಿಕ್ ಅಬ್ಲಿಗೇಷನ್ ಅಂದರೆ ಏನು ಅದರ ಪರವಾಗಿ ಪ್ರಾಫಿಟ್ ಫೈನಾನ್ಸಿಯಲ್ ಮ್ಯಾನೇಜ್ಮೆಂಟ್ದ ಪ್ರಾಫಿಟ್ ಮ್ಯಾಕ್ಸಿಮೈಜೇಷನ್ ಮೊದಲನೇ ಉದ್ದೇಶ ಇದೆ ಈ ಉದ್ದೇಶದ ಪರವಾಗಿ ನಾವು ಇಲ್ಲೊಂದು ಕೆಲವೊಂದು ಪಾಯಿಂಟ್ಸನ್ನು ಮಂಡನೆ ಮಾಡಿದ್ದೀವಿ ಮೊದಲನೇ ಪಾಯಿಂಟದಲ್ಲಿ ಏನು ಹೇಳ್ತಾ ಇದೆ ಅಂದರೆ ಪ್ರಾಫಿಟ್ ಇದು ಒಂದು ಬಿಸ್ನೆಸ್ದ ಪ್ರಾಥಮಿಕ ಉದ್ದೇಶ ಅದಕ್ಕೆ ರ್ಯಾಷ್ನಲ್ ಆಬ್ಜೆಕ್ಟಿವ್ ಎರಡನೇದು ಏನು ಹೇಳ್ತಾ ಇದೆ ಫೇವರಾಗಿ ಪ್ರಾಫಿಟ್ ಅನ್ನೋದು ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಇದು ಒಂದು ಎಕನಾಮಿಕ್ ರಿವಾರ್ಡ್ ಆಗಿದೆ ಬಿಸ್ನೆಸ್ಗೆ ಇದು ಫೇವರಾಗಿ ಪಾಯಿಂಟ್ಸ್ ಬರ್ತಾ ಇದೆ ವೆರಿ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಆಗಿ ನೆಕ್ಸ್ಟ್ ಈಗ ಅಗೇನ್ಸ್ಟ್ ಬರ್ತಾವೆ ಅದರ ವಿರುದ್ಧವಾಗಿ ಬರ್ತಾವೆ ನೆಕ್ಸ್ಟ್ ಇದು ಆದಮೇಲೆ ಸೊ ಇಲ್ಲಿ ಎಕನಾಮಿಕ್ ಆಬ್ಲೆಕ್ಷನ್ ಅಂದರೆ ಇದು ಒಂದು ಬಿಸ್ನೆಸ್ಗೆ ಒಂದು ರಿವಾರ್ಡ್ ಒಂದು ಆರ್ಥಿಕ ಒಂದು ರಿವಾರ್ಡ್ ಆಗಿದೆ ಓಕೆ ನಾವು ಈ ಮೂಟು ದ ಥರ್ಡ್ ಪಾಯಿಂಟ್ Measures efficiency. Now we move to the third point. Now this is the third point. Measures efficiency or measures performance. So measures performance and revenue. So profit is the permanent measuring of the efficiency of the business concern. So profit is the permanent of measuring of the efficiency of the business concern. Profitability is. Barometer for measuring efficiency and economic prosperity of a business enterprise. Success or failure of a business can be measured in the terms of profit or loss. So, the third one, the third argument in the favor of profit maximization is measures. ಪರ್ಫಾಮನ್ಸ್ ಸೊ ಇಲ್ಲಿ ಮೂರನೇ ಪಾಯಿಂಟ್ ಏನು ಬರ್ತಾ ಇದೆ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಷನ್ದ ಪರವಾಗಿ ಮೂರನೇ ಪಾಯಿಂಟ್ ಏನು ಬರ್ತಾ ಇದೆ ಅಂದರೆ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಇದು ಅಬ್ಜೆಕ್ಟಿವ್ ಪರವಾಗಿ ಏನು ಮೂರನೇ ಪಾಯಿಂಟ್ ಬರ್ತಾಯಿದೆ ಅಂದರೆ ಮಿಸೋರ್ದ ಪರ್ಫಾರ್ಮನ್ಸ್ ಬಿಸ್ನೆಸ್ ಹೇಗೆ ನಡೆದಿದೆ ಬಿಸ್ನೆಸ್ಗೆ ಲಾಭ ಆಗೈತೋ ನಷ್ಟ ಆಗೇತಿ ಇದನ್ನು ತಿಳ್ಕೋಬೇಕಾದರೆ ಪ್ರಾಫಿಟ್ದಿಂದ ಮಾತ್ರ ಗೊತ್ತಾಗ್ತದ ಬಿಸ್ನೆಸ್ ಸಕ್ಸಸ್ ಆಗಿದೆ ಅಥವಾ ಬಿಸ್ನೆಸ್ ಫೇಲ್ಯುವರ್ ಆಗಿದೆ ಸೊ ಈ ಪ್ರಾಫಿಟ್ ಅನ್ನುವ ಒಂದು ಟೂಲ್ದಿಂದ ಈ ಪ್ರಾಫಿಟ್ ಅನ್ನುವ ಒಂದು ಮೇಜರ್ ಕೀದಿಂದ ನಾವೇನು ಮಾಡ್ತೀವಿ ಪ್ರಫಾರ್ಮೆನ್ಸನ್ನು ಅಳತೆ ಮಾಡ್ತೀವಿ ಅದಕ್ಕೆ ಮೂರನೇ ಪಾಯಿಂಟ್ ಇದು ಪರವಾಗಿ ಬರ್ತಾ ಇದೆ ಪ್ರಾಫಿಟ್ ಇದ್ದರೆ ನೀವು ಹೇಳ್ಬೋದು ಬಿಸ್ನೆಸ್ ಹಾಂ ಬಿಸ್ನೆಸ್ ಓಕೆ ಯಾರನ್ನ ಇಷ್ಟು ಪ್ರಾಫಿಟ್ ಆಗಿದೆ ಬಿಸ್ನೆಸ್ ಚಲೋ ನಡೆದಿದೆ ಈ ಪ್ರಾಫಿಟ್ ಅನ್ನುವ ಕೀ ಇಟ್ಕೊಂಡೆ ನಾವು ಬಿಸ್ನೆಸ್ನ ಏನು ಮಾಡ್ತೀವಿ ನಾವು ಎಫಿಷಿಯನ್ಸಿಯನ್ನು ಮೇಜರ್ ಮಾಡ್ತೀವಿ ಪ್ರಾಫಿಟನ್ನು ಕೀ ಇಟ್ಕೊಂಡು ನಾವು ಏನು ಮಾಡ್ತೀವಿ ಬಿಸ್ನೆಸ್ನ ಪರ್ಫಾಮೆನ್ಸನ್ನು ಮೆಜರ್ ಮಾಡ್ತೀವಿ ಯಾವ ರೀತಿ ಒಬ್ಬ ಸ್ಟೂಡೆಂಟ್ದ ತನ್ನ ಪರ್ಫಾಮೆನ್ಸ್ ಹೇಗೆ ಅನಲೈಸ್ ಮಾಡ್ತಾನೆ ಹೇಗೆ ಮೆಜರ್ ಮಾಡ್ತಾನೆ ಪರ್ಸೆಂಟೇಜ್ ಮೇಲೆ ಸೆಕೆಂಡ್ ಸೆಮ್ದಲ್ಲಿ ಇಷ್ಟು ಪರ್ಸೆಂಟೇಜ್ ಆಯಿತು ಫಸ್ಟ್ ಸೆಮ್ದಲ್ಲಿ ಇಷ್ಟು ಪರ್ಸೆಂಟೇಜ್ ಆಯಿತು ಪಿ ಯು ಸಿಯಲ್ಲಿ ಇಷ್ಟು ಪರ್ಸೆಂಟೇಜ್ ಆಯಿತು ಈ ಪರ್ಸೆಂಟೇಜ್ ಕೀ ಇಟ್ಕೊಂಡು ನಾವು ಪರ್ಫಾರ್ಮೆನ್ಸ್ ಅನಲೈಸ್ ಮಾಡ್ತೀವಿ ಅದೇ ಥರ ಬಿಸ್ನೆಸ್ದಲ್ಲಿ ಪ್ರಾಫಿಟ್ ಅನ್ನು ಕೀ ಇಟ್ಕೊಂಡು ನಾವೇನು ಮಾಡ್ತೀವಿ ಒಂದು ಬಿಸ್ನೆಸ್ನ ಪರ್ಫಾಮೆನ್ಸನ್ನು ಅನಲೈಸ್ ಮಾಡ್ತೀವಿ ಇದು ಮೂರನೇ ಪಾಯಿಂಟ್ ಸೊ ಇದು ಇದು ಏನಾಗ್ತಾಯಿದೆ ಈ ಆರ್ಗ್ಯುಮೆಂಟ್ ಫೇವರ್ ಆಗಿದೆ ನೆಕ್ಸ್ಟ್ ಒನ್ ಎಫಿಷಿಯೆಂಟ್ ಯೂಸ್ ಆಫ್ ಫಂಡ್ಸ್ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ದಿಂದ ಬಿಸ್ನೆಸ್ನಲ್ಲಿ ಇರುವಂಥ ಫಂಡನ್ನು ಎಫಿಷಿಯೆಂಟಾಗಿ ಯೂಸ್ ಆಗಿದೆ ಅಂತ ನಮಗೆ ತಿಳುವಳಿಕೆ ಬರುತ್ತದೆ ಅದೇ ಲಾಸ್ ಆದರೆ ಫಂಡ್ ಸರಿಯಾಗಿ ಬಳಕೆ ಆಗಿಲ್ಲ ಸೊ ಇದು ನಾಲ್ಕನೇ ಪಾಯಿಂಟ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಪರವಾಗಿ ಬರ್ತಾ ಏನು ಬರ್ತಾ ಇದೆ ಯೂಸ್ ಆಫ್ Fund. so here profit maximization goal ensure ensure efficient use of available funds efficient available of funds it indicates the efficient use of funds profit maximization goal ensure efficient use of available funds thus a firm which aims to maximize profit has to make up ಿಮಮ್ ಯೂಸ್ ಆಫ್ ರಿಸೋರ್ಸಸ್ ಅಂದರೆ ಇಲ್ಲಿ ನೀವು ಸ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ದಿಂದ ನಮಗೆ ಏನು ಗೊತ್ತಾಗ್ತದೆ ಅಂದರೆ ಬಿಸ್ನೆಸ್ದಲ್ಲಿ ಇದ್ದಂಥ ಸಂಪನ್ಮೂಲಗಳನ್ನು ಅಥವಾ ಫೈನಾನ್ಷಿಯಲ್ ರಿಸೋರ್ಸಸ್ ಅನ್ನು ಅಥವಾ ಹಣಕಾಸಿನ ಸಂಪನ್ಮೂಲ ಆಗಿರ್ಬೋದು ಅದು ಸರಿಯಾಗಿ ಬಳಕೆಯಾಗಿದೆ ಸೊ ಇದು ಪ್ರಾಫಿಟ್ ಮ್ಯಾಕ್ಸಿಮೇಷನ್ ದಿಂದನೇ ಗೊತ್ತಾಗೋದು ಆದ ಕಾರಣ ಇದು ಎಫಿಷಿಯಂಟ್ ಯೂಸ್ ಆಫ್ ಫಂಡ್ ಆಗಿದೆ ಅಂತ ಪ್ರಾಫಿಟ್ ಮ್ಯಾಕ್ಸಿಮೇಷನ್ದಿಂದ ಗೊತ್ತಾಗ್ತದೆ next profit maximization the the attract investors fifth point attract investor so attract investor means profit maximization helps to attract investors attract investors for example a firm which maximize the profit can declare better rate of dividend on equity shares this attract investors this will be attract other investors to invest their funds ಇನ್ ಅ ಸಚ್ ಅ ಫಾರ್ಮ್ ದ್ಯಾಟ್ ಈಸ್ ಅ ಫಾರ್ಮ್ ಕ್ಯಾನ್ ಈಸಿಲಿ ಅಟ್ರ್ಯಾಕ್ಟ್ ದ ಇನ್ವೆಸ್ಟರ್ಸ್ ಇಲ್ಲಿ ನೀವು ಪ್ರಾಫಿಟ್ ಹೆಚ್ಚಾಗುವುದರಿಂದ ನೀವೇನು ಮಾಡ್ತೀರಿ ಇದ್ದಂಥ ಷೇರುದಾರರಿಗೆ ಹೆಚ್ಚಿನ ಲಾಭಾಂಶವನ್ನು ಕೊಡ್ತೀರಿ ಅಂದರೆ ಡಿವಿಡೆಂಟ್ ಕೊಡ್ತೀರಿ ಈ ಡಿವಿಡೆಂಟ್ ಕೊಡೋದ್ರಿಂದ ಬೇರೆ ಇನ್ನಿತರ ಷೇರುದಾರರು ನಿಮ್ಮ ಕಂಪ್ನಿ ಕಡೆ ಅಟ್ರ್ಯಾಕ್ಟ್ ಆಗಬಹುದು ಆದ ಕಾರಣ ಇದು ಒಂದು ಐದನೇ ಪಾಯಿಂಟ್ ಅಟ್ರ್ಯಾಕ್ಟ್ ಇನ್ವೆಸ್ಟರ್ ಇದು ಪ್ರಾಫಿಟ್ ಮ್ಯಾಕ್ಸಿಮೇಷನ್ದ ಪರವಾಗಿದೆ ಸೊ ಇಲ್ಲಿ ನಾವು With the arguments, no, the profit maximization. So, now against, no, against point in bartha, ambiguity and vagyu. Okay, so there are several concepts of profit, like gross profit, net profit, profit before tax, profit after tax, short term, long term profit, etc. So, the term of profit cannot be defined preciously ಸ್ಪಷ್ಟತೆ ಇಲ್ಲ ಕೆ ಇಲ್ಲಿ ಆ್ಯಂಬಿಗ್ಯುಟಿ ಅಂದ್ರೇನು ಸ್ಪಷ್ಟತೆ ಅಂದರೆ ಯಾವುದು ಪ್ರಾಫಿಟ್ ಸ್ಪಷ್ಟತೆ ಇಲ್ಲ ನಾವೀಗ ಅದರ ವಿರುದ್ಧವಾಗಿ ಮಾತಾಡ್ತಾಯಿದ್ದೀವಿ ನಾವೀಗ ವಿರುದ್ಧವಾಗಿ ಪಾಯಿಂಟ್ ಇದೆ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಬೇಕು ಅಂತ ಅಗಳನ್ನ ನಾವು ಫೇವರ್ ಪಾಯಿಂಟ್ ನೋಡಿದೀವಿ ಈಗೇನು ನೋಡ್ತಾ ಇದ್ದೀವಿ ಅಗೇನ್ಸ್ಟ್ ಪಾಯಿಂಟ್ ನೋಡ್ತಾ ಇದ್ದೀವಿ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಇದು ಅಬ್ಜೆಕ್ಟಿವ್ ಇರಬಾರದು ಅಂತ ಅಗೇನ್ಸ್ಟ್ ಪಾಯಿಂಟ್ ಸೊ ಇಲ್ಲಿ ಅಗೇನ್ಸ್ಟ್ ಪಾಯಿಂಟ್ದಲ್ಲಿ ಏನಿದೆ ಅಂದರೆ ಸ್ಪಷ್ಟತೆ ಇಲ್ಲ ಯಾವುದು ಪ್ರಾಫಿಟ್ ಅನ್ನೋ ಸ್ಪಷ್ಟತೆ ಇಲ್ಲ ಇಲ್ಲನಾ ತಮಗೆಲ್ಲರೂ ತಾವೆಲ್ಲರೂ ಕಾಮರ್ಸ್ ಸ್ಟೂಡೆಂಟ್ ಅದಿರಿ ಇಲ್ಲಿವರೆಗೆ ತಾವೆಲ್ಲರೂ ಕಲ್ತೀರಿ ದೇರ್ ಆರ್ ಸೆವರಲ್ ಪ್ರಾಫಿಟ್ಸ್ ಲೈಕ್ ಗ್ರಾಸ್ ಪ್ರಾಫಿಟ್ ನೆಟ್ ಪ್ರಾಫಿಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಹಾಂ ನೆಕ್ಸ್ಟ್ ಒನ್ ಶಾರ್ಟ್ ಟರ್ಮ್ ಪ್ರಾಫಿಟ್ ಲಾಂಗ್ ಟರ್ಮ್ ಪ್ರಾಫಿಟ್ ಸೊ ದೇ ಅಲ್ಲಿ ಏನಾಗ್ತದೆ ಅಂದರೆ ಸೊ ದ ಟರ್ಮ್ ಆಫ್ ಪ್ರಾಫಿಟ್ ಕೆನ್ ನಾಟ್ ಬಿ ಡಿಫೈನೇ ಡಿಫೈನ್ಡ್ ಪ್ರೀಸಿಯಸ್ಲಿ ಎಕ್ಸಾಕ್ಟ್ಲಿ ಯಾವ ಪ್ರಾಫಿಟ್ ಅನ್ನೋದು ಕರೆಕ್ಟ್ ಆಗಿ ಡಿಫೈನ್ ಆಗಿಲ್ಲ ಇಲ್ಲಿ ಒಂದು ಎಲ್ಲರಿಗೆ ಒಂದು ಸ್ಪಷ್ಟತೆ ಇರುವುದಿಲ್ಲ ಯಾವ ಪ್ರಾಫಿಟ್ ನಾವು ಇಲ್ಲಿಂದ ತಗೋಬೇಕು ಅಂತ ಯಾವ ಪ್ರಾಫಿಟ್ ಮೇಲೆ ಎಕ್ಸಾಕ್ಟ್ಲಿ ನಾವು ಸೆಲೆಕ್ಟ್ ಮಾಡಬೇಕು ತರಹ ತರಹ ಪ್ರಾಫಿಟ್ ಇರೋದರಿಂದ ಇಲ್ಲಿ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗ್ತದ ಸೊ ದ ಟರ್ಮ್ ಪ್ರಾಫಿಟ್ ambiguous and has different interpretation it does not have precious meaning it convey different meanings like profit after tax profit before tax short term long term okay it does not clearly which profit does it mean whether short term or long term or profit before tax or profit after tax Moreover, it is also not clear whether profit maximization means maximizing the absolute profit or simple rate of return. So this is the first point like ambiguity and vegu So it given So now we move to the second point ignore time value of money. Profit maximization does not consider the time value of money. the time value of money you consider do it. against. point. it creates all earnings equal, equal to different period. Whatever the earning available in a different period, it is equal. It is not true. Okay? So whatever the earning available in different period, it is not equal according to time wise the value of money also changed so see here this approach is completely silent on the timing of profit to be maximized that is it disregards the time value of money the concept ignore the fact a rupee received today is much more valuable than a rupee received tomorrow. Once again, repeated clearly rupee received today is much more valuable than a rupee received tomorrow. While selecting the investment project, the project which yields higher benefit in the earlier period.

ಏನು ಇದು ಟೈಮ್ ವ್ಯಾಲ್ಯೂ ಆಫ್ ಮನಿ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಸಮಯದ ತಕ್ಕಂಗೆ ಮನಿದ ವ್ಯಾಲ್ಯೂ ಚೇಂಜ್ ಆಗುತ್ತದೆ ಅಂದರೆ ಏನು ಫಾರ್ ಎಕ್ಸಾಂಪಲ್ ಇವತ್ತು ನಾನು ನಿಮಗೆ ನೂರು ರೂಪಾಯಿ ಕೊಡ್ತಾ ಇದ್ದೀನಿ ಅಂದರೆ ಅದೇ ನೂರು ರೂಪಾಯಿ ನೀವು ಸ್ವೀಕಾರ ಮಾಡಿದ್ರೆ ಬೆಟರ್ ಇದೆ ಅದೇ ನೂರು ರೂಪಾಯಿ ನಿಮಗೆ ಹತ್ತು ವರ್ಷ ಆದ ಆದ್ಮೇಲೆ ಕೊಡ್ತೀನಿ ಅಂದರೆ ಆ ನೂರು ರೂಪಾಯಿ ವ್ಯಾಲ್ಯೂ ಇವತ್ತಿದ್ದಂಥ ನೂರು ರೂಪಾಯಿ ವ್ಯಾಲ್ಯೂ ಆ ನೂರು ರೂಪಾಯಿ ವ್ಯಾಲ್ಯೂ ಇವತ್ತಿದ್ದಂಥ ನೂರು ರೂಪಾಯಿ ವ್ಯಾಲ್ಯೂ ಹತ್ತು ವರ್ಷ ಆದಮೇಲೆ ಅದೇ ವ್ಯಾಲ್ಯೂ ಅದೇ ಇದಕ್ಕೆ ವ್ಯಾಲ್ಯೂ ಇರ್ತದ ಇರಲ್ಲ ಅಂತೇಳಿ ಸರ್ ಇಲ್ಲ ವ್ಯಾಲ್ಯೂ ಇರಲ್ಲ ಸೊ ಇಲ್ಲಿ ಪ್ರಾಫಿಟ್ ಏನು ಮಾಡ್ತಾಯಿದೆ ಅಂದರೆ ಎಲ್ಲ ಬರುವಂಥ ಪ್ರಾಫಿಟ್ ಆಗಿರ್ಬೋದು ಯಾವುದೇ ಬರುವಂಥ ಪ್ರಾಫಿಟಲಿ ಅಥವಾ ಮನಿ ಮನಿಯಲ್ಲಿ ಪ್ರತಿಯೊಂದು ಪೇರಡ್ಗೆ ಇಕ್ವಲ್ ಅಂತ ಕನ್ಸಿಡರ್ ಮಾಡ್ತದೆ ಅದು ಆ್ಯಕ್ಚುಲಿ ಇದು ಅಜಮ್ಷನ್ ರಾಂಗ್ ಅದ ಅಂದರೆ ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಈಸಿಲಿ ಹೇಳಬೇಕಂದ್ರೆ ಏನಂದರೆ ಇಗ್ನೋರ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಅಂದರೆ ಯಾವುದೇ ಹಣ ಇವತ್ತು ಏನಾದರೂ ವ್ಯಾಲ್ಯೂ ಇರ್ತದೆ ಅದರ ವ್ಯಾಲ್ಯೂ ಮುಂದೆ ಫ್ಯೂಚರ್ದಲ್ಲಿ ಇರಲ್ಲ ಈ ಫಾರ್ ಎಕ್ಸಾಂಪಲ್ ಮನೆಯಲ್ಲಿ ನಿಮ್ಮ ಹಿರಿಯರು ಮನೆಯಲ್ಲಿ ಮಾತಾಡ್ತಿರ್ತಾರೆ ನಾವು ಮೊದಲು ಹತ್ತು ರೂಪಾಯಿ ಒಯ್ದರೆ ಒಂದು ಕೈಚಿಲ್ ತುಂಬ ಕಾಯಿಪಲ್ಯ ಬರ್ತಿತ್ತು ಈಗ ನೂರು ರೂಪಾಯಿ ಒಯ್ದರೆ ಕೈಚಿಲ್ ತುಂಬ ಕಾಯಿಪಲ್ಯೆ ಬರಲ್ಲ ಇದರ ಅರ್ಥ ಏನು ವ್ಯಾಲ್ಯೂ ಆಫ್ ಮನಿ ಚೇಂಜ್ ಆಗಿದೆ ಸೊ ಇವತ್ತಿಂದ ಏನು ದುಡ್ಡಿಗೆ ಬೆಲೆ ಇರ್ತದೋ ಅದೇ ಬೆಲೆ ಇವತ್ತೇನು ನೂರು ರೂಪಾಯಿಗೆ ಇದ್ದಂಥ ಬೆಲೆ ಮುಂದೆ ಫ್ಯೂಚರ್ದಲ್ಲಿ ಆ ನೂರು ರೂಪಾಯಿಗೆ ಬೆಲೆ ಕಡಿಮೆ ಆಗಿರಬಹುದು ಹೆಚ್ಚಿಗು ಆಗಿರ್ಬೋದು ಸೊ ಮ್ಯಾಕ್ಸಿಮಮ್ ಕಡಿಮೆ ಆಗ್ತದೆ ಇದಕ್ಕೇನಂತೀವಿ ಇಗ್ನೋರ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಇವತ್ತು ನಿಮಗೆ ನೂರು ರೂಪಾಯಿ ಪ್ರಾಫಿಟ್ ಬರ್ತಾಯಿದ್ರೆ ಬೆಟರ್ ರೀ ಅದೇ ನೂರು ರೂಪಾಯಿ ನಿಮಗೆ ಹತ್ತು ವರ್ಷ ಬಿಟ್ಟು ಬರ್ತಾ ಇದ್ದರೆ ಆ ನೂರು ರೂಪಾಯಿಗೆ ವ್ಯಾಲ್ಯೂ ಇರಲ್ಲ ಸೊ ದ್ಯಾಟ್ಸ್ ವೈ ಇಸ್ ಕಾಲ್ ಎಸ್ ಅ ಇಗ್ನೋರ್ ಟೈಮ್ ವ್ಯಾಲ್ಯೂ ಆಫ್ ಮನಿ ಸೊ ನಾವು ಈ ನೆಕ್ಸ್ಟ್ ಪಾಯಿಂಟ್ ಐ ಥಿಂಕ್ ಆಲ್ ಆಫ್ ಯು ಅಂಡರ್ಸ್ಟುಡ್ ಇಗ್ನೋರ್ ರಿಸ್ಕ್ ಫ್ಯಾಕ್ಟರ್ risk factor means profit maximization does not consider risk factor of the business so every business is exposed to one or the other type of risk an entrepreneurs aiming at maximizing its profit has to bear unexpected risk and uncertainties the profit maximization is not an easy task it involves probable calculation about the future but the profit maximization objective ignores totally the risk and uncertainties of the business activities okay profit maximization ಇದು ನೀವು ಏನು ಚೂಸ್ ಮಾಡ್ತೀರಿ ಒಬ್ಜೆಕ್ಟಿವ್ ನಾವು ಯಾವುದೇ ಒಂದು ಬಿಸ್ನೆಸ್ ಮಾಡ್ಬೇಕಾದ್ರೆ ಒಬ್ಜೆಕ್ಟಿವ್ ಇಡ್ತೀವಿ ನಾವು ಪ್ರಾಫಿಟ್ ಹೆಚ್ಚಿಗೆ ಆಗಬೇಕಂತ ಒಬ್ಜೆಕ್ಟ್ ಇಡ್ತೀರಿ ಅಥವಾ ವೆಲ್ತ್ ಸೊ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಅಬ್ಜೆಕ್ಟಿವ್ ನೀವು ಚೂಸ್ ಮಾಡೋದ್ರಿಂದ ಇಲ್ಲಿ ಏನು ಆಗ್ತದೆ ಅಂದರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ಏನಾಗ್ತದೆ ಅಂದರೆ ರಿಸ್ಕ್ ಫ್ಯಾಕ್ಟರನ್ನು ಇಗ್ನೋರ್ ಮಾಡ್ತೀರಿ ಜವಾಬ್ದಾರಿ ರಿಸ್ಕ್ ಅಪಾಯ ಇದು ಏನು ಮಾಡ್ತೀವಿ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಸೊ ಇದು ನೆಗ್ ಯಾವಾಗಲೂ ನಾವು ರಿಸ್ಕನ್ನು ನೆಗ್ಲೆಕ್ಟ್ ಮಾಡಬಾರ್ದು ರಿಸ್ಕನ್ನು ಇಗ್ನೋರ್ ಮಾಡಬಾರ್ದು ಸೊ ಯಾವಾಗ ರಿಸ್ಕನ್ನು ಇಗ್ನೋರ್ ಮಾಡ್ತೀರಿ ಈ ಪ್ರಾಫಿಟ್ ಮ್ಯಾಕ್ಸಿಮೇಶನ್ ಏನು ರಿಸ್ಕನ್ನು ಇಗ್ನೋರ್ ಮಾಡ್ತದೆ ಸೊ ಇದು ಅಗೇನ್ಸ್ಟ್ ಪಾಯಿಂಟಾಗಿ ಕ್ರಿಯೇಟ್ ಆಗಿಬಿಡ್ತದೆ ಸೊ ನೆಕ್ಸ್ಟ್ ಒನ್ ಫೋರ್ತ್ ಪಾಯಿಂಟ್ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಸೋಷಿಯಲ್ ರಿಸ್ಪಾನ್ಸಿಬಿಲಿಟಿ ಆಫ್ ದ ಬಿಸ್ನೆಸ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಬಿಸ್ನೆಸ್ ಅಂದರೆ ಏನು ಬಿಸ್ನೆಸ್ದ ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದೆ ಅದು ಸರಿಯಾಗಿ ಸರಿಯಾಗಿ ಅದರಲ್ಲಿ ಇರುವುದಿಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ಏನು ಬಿಸ್ನೆಸ್ದ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರ್ತೋ ಅದು ಸರಿಯಾಗಿ ಪಾಲನೆ ಮಾಡಲ್ಲ ಅಂದರೆ ಫಾರ್ ಎಕ್ಸಾಂಪಲ್ ದ ಎಕ್ಸ್ಕ್ಲೂಸಿವ್ ಅಟೆನ್ಷನ್ ಆಫ್ ಪ್ರಾಫಿಟ್ ಮ್ಯಾಕ್ಸಿಮೇಷನ್ ಮೇ ಇಗ್ನೋರ್ ಇಂಟ್ರೆಸ್ಟ್ ಆಫ್ ವರ್ಕರ್ಸ್ ಕನ್ಸೂಮರ್ಸ್ ಆ್ಯಂಡ್ ಗೌರ್ಮೆಂಟ್ ಆ್ಯಂಡ್ ಪಬ್ಲಿಕ್ ಎಕ್ಸೆಟ್ರಾ ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಝೇಷನ್ ಕಡೆ ನೀವು ಟೋಟಲಿ ಕಾನ್ಸಂಟ್ರೇಷನ್ ಮಾಡಿದಾಗ ಏನು ಮಾಡ್ತೀವಿ ನಾವಿಲ್ಲಿ ಕೆಲವೊಂದು ಸೋಷಲ್ ರೆಸ್ಪಾನ್ಸಿಬಿಲಿಟಿನೂ ಮರೆತು ಬಿಡ್ತೀವಿ ಏನು ಸೋಷಲ್ ರೆಸ್ಪಾನ್ಸಿಬಿಲಿಟಿ ವರ್ಕರ್ಸ್ ಏನು ಕೊಡಬೇಕಾದಂಥ ವರ್ಕರ್ಸ್ಗೆ ಫೆಸಿಲಿಟಿ ಅದು ಮರೆತು ಬಿಡ್ತೀವಿ ಕನ್ಸೂಮರ್ಗೆ ಏನು ಕ್ವಾಲಿಟಿ ಕೊಡೋದಿತ್ತು ಅದು ಮರೆತು ಬಿಡ್ತೀವಿ ಗೌರ್ಮೆಂಟ್ಗೆ ಏನು ನಾವು ಕೊಡಬೇಕಾಗಿದೆ ಟ್ಯಾಕ್ಸ್ ವಗ್ಯಾರ ವಗ್ಯಾರ ಅದು ಮರೆತು ಬಿಡ್ತೀವಿ ಪಬ್ಲಿಕ್ಗೆ ಏನು ಸಪೋರ್ಟ್ ಮಾಡೋದಿತ್ತು ಅದು ಮರೆತು ಬರ್ತೀವಿ ಎನ್ವಾರ್ಮೆಂಟದಲ್ಲಿ ಕೆಲವೊಂದು ಲಾಸ್ ಮಾಡ್ಬೋದು ನಾವು ಸೊ ಇಲ್ಲಿ ಆ್ಯಸ್ ಎ ಫಾ ನೀವು ಪ್ರಾಫಿಟ್ ಬಗ್ಗೆ ಮಾತ್ರ ನೀವು ತಲೆ ಕೆಡಿಸ್ಕೊಂಡಾಗ ಅಂದರೆ ಬರೀ ಪ್ರಾಫಿಟ್ ಏನೋ ಹೋದಾಗ ಇಲ್ಲಿ ಹಿಂದಿದ್ದಂಥ ಕೆಲವೊಂದು ಸಾಮಾಜಿಕ ಜವಾಬ್ದಾರಿಯನ್ನು ನೀವೇನು ಮಾಡ್ತೀರಿ ಮರೆತು ಬಿಡ್ತೀರಿ ಇಗ್ನೋರ್ ಮಾಡ್ತೀರಿ ಸೊ ಅದಕ್ಕಾಗಿ ಬರೀ ಪ್ರಾಫಿಟ್ ಬಗ್ಗೆ ತಲೆ ಕೊಡಿಸ್ಕೊಂಡಾಗ ನೀವು ಸಾಮಾಜಿಕ ದ ಜವಾಬ್ದಾರಿಗಳನ್ನು ಮರೆತು ಬಿಟ್ಟಾಗ ಇದು ಅದಕ್ಕಾಗಿ ಇದು ಏನು ಅಗೇನ್ಸ್ಟ್ ಪಾಯಿಂಟ್ ಕಡೆ

ಏನು ನಿಮ್ಮ ಸಮಾಜ ಬಗ್ಗೆ ಏನು ಕಾಳಜಿ ಇದೆ ಅಥವಾ ಎಥಿಕಲಿ ಬಿಸ್ನೆಸ್ ಮಾಡಬೇಕು ನೀವು ಆ ಎಥಿಕಲಿ ನೀವು ಬಿಸ್ನೆಸ್ ಮಾಡಲ್ಲ ಅಂದರೆ ನಿಮ್ಮ ಬಿಸ್ನೆಸ್ ಒಳಗೆ ಬಿಸ್ನೆಸ್ ಎಥಿಕ್ಸ್ ಇರೋಲ್ಲ ಸೊ ಅಂದರೆ ಅನ್ಫೇರ್ ಅಂದರೆ ಮೇ ಬಿ ಕಲ್ಲುಬೇರಿಕೆ ಆಗಿರಬಹುದು ಹಾಂ ಅಥವಾ ಫಾರ್ ಎಕ್ಸಾಂಪಲ್ ಮೋಸ ಮಾಡೋದಾಗಿರ್ಬೋದು ವಂಚನೆ ಆಗಿರ್ಬೋದು ಈ ರೀತಿ ಬಿಸ್ನೆಸ್ ಕಂಟಿನ್ಯೂ ಹೋಗ್ಬಿಡ್ತೀರಿ ಇದಕ್ಕಾಗಿ ಪ್ರಾಫಿಟ್ ಸಲುವಾಗಿ ಸೊ ಇವೆಲ್ಲ ಅಗೇನ್ಸ್ಟ್ ಆರ್ಗ್ಯುಮೆಂಟ್ ಅದಾವೆ ಸೊ ಟುಡೇ ವಿ ಡಿಸ್ಕಸ್

ಅದೇ ಥರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಓಕೆ ಎಲ್ಲ ವಿಡಿಯೋವನ್ನು ವೀಕ್ಷಿಸಿ ಧನ್ಯವಾದಗಳು